ರಾಜ್ಯದಲ್ಲಿ ಸಾಹಿತಿಗಳಿಗೆ ಕೆಲವೊಂದಿಷ್ಟು ಸಚಿವರಿಗೆ ಬೆದರಿಕೆ ಹಾಕಿದಂತಹ ವ್ಯಕ್ತಿಯನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಳೆದ ಒಂದು ವರ್ಷದಿಂದ ಹಲವು ಸಾಹಿತಿಗಳಿಗೆ ಬೆದರಿಕೆ ಹಾಕಿದ್ದ ಅನ್ನೋ ಒಂದು ಆರೋಪ ಈ ವ್ಯಕ್ತಿ ಮೇಲಿದೆ ಎಸ್ ಕೋಮುವಾದಿ ಮತ್ತು ಜಾತಿವಾದ ವಿರುದ್ಧದ ನಿಲುವಲ್ಲಂತಹ ಲೇಖಕರು ಚಿಂತಕರು ಸಾಹಿತಿಗಳಿಗೆ ಬೆದರಿಕೆ ಪತ್ರವನ್ನು ಬರೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೂವರೆ ವರ್ಷದ ಬಳಿಕ ಸಿ ಸಿ ಬಿ ಪೊಲೀಸರು ಆರೋಪಿಯ ಸುಳಿ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾರೆ ದಾವಣಗೆರೆ ಮೂಲದ ಶಿವಾಜಿರಾವ್ ಎಂಬತ್ನನ್ನು ಸಿ ಸಿ ಬಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಶಿವಾಜಿರಾವ್ ಹಿಂದೂ ಸಂಘಟನೆಯೊಂದರಲ್ಲಿ ಗುರ್ಸ್ಕೊಂಡಿದ್ದ ಸಿ ಸಿ ಬಿ ವಿಚಾರಣೆ ಮೇಲೆ ಬೆದರಿಕೆ ಪತ್ರ ಬರೆದಿದ್ದು ಯಾಕೆ ಎಂಬುದನ್ನು ಬಾಯ್ಬಿಟ್ಟಿದ್ದಾನೆ ಕೆಲ ಸಾಹಿತಿಗಳು ಹಿಂದೂ ಧರ್ಮದ ವಿರೋಧಿಗಳು ಹೀಗಾಗಿ ಬೆದರಿಕೆ ಪತ್ರ ಬರೆದೆ ಅಂತ ಶಿವಾಜಿರಾವ್ ಹೇಳಿದ್ದಾರೆ ಸದ್ಯ ಸಿ ಸಿ ಬಿ ಪೊಲೀಸರು ಶಿವಾಜಿರಾವ್ ಅವರ ಹಿನ್ನೆಲೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಶಿವಾಜಿರಾವ್ ಇದುವರೆಗೂ ಏಳು ಪತ್ರವನ್ನು ಬರೆದಿದ್ದಾನೆ ಅಂತ ಹೇಳಲಾಗ್ತಿದೆ ಸದ್ಯ ಸಿ ಸಿ ಬಿ ಪೊಲೀಸರು ಆರೋಪಿಯನ್ನು ಹತ್ತು ದಿನ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಇನ್ನು ಕುಂ ವೀರಭದ್ರಪ್ಪ ಕೊಟ್ಟೂರು ಸ್ಟೇಷನ್ ಡೆ ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಮೇಲೆ ಬಿ ಎಲ್ ವೇಣು ಇಲ್ಲೂ ದುರ್ಗದಲ್ಲಿ ಆಮೇಲೆ ಬಂಜಗಿರಿ ಜಯಪ್ರಕಾಶ್ ಹಾರವಳ್ಳಿ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಎರಡು ಕೇಸು ಬಿ ಟಿ ಲಲಿತಾ ನಾಯಕ್ ಸಂಜಯ್ ನಗರ ಪೊಲೀಸ್ ಸ್ಟೇಷನ್ನು ಎರಡು ಸಾವಿರದ ಇಪ್ಪತ್ತೆರಡು ವಸುಂಧರಾ ಭೂಪತಿ ಅದಾದಮೇಲೆ ಎಲ್ಲ ಪೊಲೀಸ್ ಎಲ್ಲ ಬೆದರಿಕೆ ಪತ್ರಗಳನ್ನ ಎಸ್ ಎಫ್ ಎಲ್ಗೆ ರವಾನೆ ಮಾಡಿದರು ಎಸ್ ಎಫ್ ಎಲ್ ವರದಿಯಲ್ಲಿ ಎಲ್ಲ ಪತ್ರಗಳು ಒಬ್ಬರೇ ಬರೆದಿರೋ ಬಗ್ಗೆ ದೃಢ ಆಗಿತ್ತು ಹೀಗಾಗಿ ಆಗಸ್ಟ್ನಲ್ಲಿ ಸಿ ಸಿ ಬಿಗೆ ವರ್ಗಾವಣೆ ಆಗಿತ್ತು ಕೇಸು ಇದೆಲ್ಲ ಆಗಿದೆ ಈವಾಗೇ ಮಾತನಾಡಿ ಗೃಹ ಸಚಿವ ಗಮನಕ್ಕೆ ಸಾಹಿತಿಗಳು ತಂದಿದ್ದರು ಪ್ರೊಫೆಸರ್ ಮರಳು ಸಿದ್ದಪ್ಪ ಆಮೇಲೆ ಎಸ್ ಜಿ ಸಿದ್ದರಾಮಯ್ಯ ಬಂದಿಗೆ ಜಯಪ್ರಕಾಶ್ ವಸುಂಧರ ಭೂಪತಿ ಎಲ್ಲರೂ ಕೂಡ ಸುಮಾರು ಹದಿನೈದಕ್ಕೂ ಹೆಚ್ಚು ಲೇಖಕರು ಪತ್ರವನ್ನು ಬರೆದು ಇದರ ಬೆದರಿಕೆ ಬರ್ತಾಯಿದೆ ಅಂತ ಹೇಳಿದರು ಸೊ ಜೊತೆಗೆ ಸಚಿವ ಪರಮೇಶ್ವರನ್ನು ಕೂಡ ಭೇಟಿ ಆಗಿದ್ದರು ಇನ್ನು ಈ ವಿಚಾರವಾಗಿ ಅವರು ಸಹೋದರೊಬ್ಬರು ಮಾತಾಡಿದ್ದಾರೆ ಅಂದರೆ ಶಿವಾಜಿರಾವ್ ಏನು ಅರೆಸ್ಟ್ ಆಗಿದ್ದರೆ ಅವರ ಸಹೋದರ ಗುರು ರಾಘವೇಂದ್ರ ಜಾಧವ್ ಅಂತ ಸಾಹಿತಿಗಳಿಗೆ ಪತ್ರ ಬರೆದು ಮನವಿ ಮಾಡಿರಬಹುದು ಆದರೆ ಆತ ಬೆದರಿಕೆ ಓಡಲು ಸಾಧ್ಯ ಇಲ್ಲ ಅಂತ ಅವರ ಅಭಿಪ್ರಾಯವನ್ನು ಹೇಳಿದರೆ ಆತನಿಗೆ ಹಿಂದುತ್ವದ ಮೇಲೆ ಒಲವಿತ್ತು ಅಥವಾ ಶಿವಮೊಗ್ಗದಲ್ಲಿ ನಡೆಯುವಂತಹ ಹಿಂದುತ್ವ ಕಾರ್ಯಕ್ರಮಗಳಿಗೆ ಹೋಗಿ ಇದ್ದ ಪ್ರತಿನಿತ್ಯ ಭಗವದ್ಗೀತೆ ಓದ್ತಾ ಇದ್ದ ಹಿಂದೂ ಧರ್ಮದ ಬಗ್ಗೆ ಆತನಿಗೆ ಅಪಾರ ಪ್ರಮಾಣದ ಗೌರವ ಇತ್ತು ಆದರೆ ಅದಕ್ಕಾಗಿ ಬೆದರಿಕೆ ಹಾಕೋ ಮಟ್ಟಕ್ಕೆ ಹೋಗ್ತಾ ಇದ್ದೇನೆ ಅಂತ ನನಗೆ ನಂಬಿಕೆ ಇಲ್ಲ ಆತ ಪತ್ರ ಬರೆದಿರಬಹುದು ಪತ್ರದ ಸಾಹಿತ್ಯಗಳ ಭಾಷಣದ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಮನವಿ ಮಾಡಿರಬಹುದು ಆದರೆ ಬೆದರಿಕೆ ಹಾಕುವ ವ್ಯಕ್ತಿತ್ವ ಆತನದಲ್ಲ ಅಂತ ಅವರು ಸಹೋದರ ಹೇಳಿದರೆ ನೋಡೋಣ ಚರ್ಚೆ ಆಗ್ತಿದೆ ಹಿಂದುತ್ವದ ವಿಚಾರವಾಗಿ ಸಾಹಿತಿಗಳಿಗೆ ಬೆದರಿಕೆ ಹಾಕಿದ ಯಾಕೆ ಅಂತ ಸೊ ಸಾಹಿತಿಗಳು ಕಳೆದ ಒಂದೂವರೆ ವರ್ಷದಿಂದ ತುಂಬ ಜನ ದೂರು ಕೊಟ್ಟಿದ್ದರು ಈಗ ಅರೆಸ್ಟ್ ಆಗಿದ್ದಾರೆ ವಿಚಾರಣೆ ಆಗಲಿ ತನಿಖೆ ಆಗಲಿ ಮುಂದಿನ ಮಾಹಿತಿ ನೋಡೋಣ ಯಾಕೆ ಇನ್ನು ಮುಂದಿನ ಸುದ್ದಿ